ತಿಂಗಳಾಗಿದೆ ಈ ಕರುವಿಗೆ ಮೇಡಮ್ ಮೇರೆ ನೋಡಿ ಕೂತೆ ಜನ ವ್ಯವಸ್ಥೆ ಇಕ್ಕೊಂಡೆ ಸೊಳ್ಳೆಗಳು ಇದು ಕೊಂಬು ಸ್ವಲ್ಪ ಈ ಗೋಡೆಗೆ ಹಾಕೊಂಡು ಇದು ಮಾಡಿಬಿಡ್ತಿತ್ತು ಹಾಗಾಗಿ ಇದನ್ನ ಪ್ಲಾಸ್ಟಿಕ್ ಇಕ್ಕಿದ್ದಾರೆ ಇವರು ಇದು ಕೂಡ ಸ್ಮೂತ್ ಹೊರಿನೇ ಆಮೇಲೆ ಇದರ ಲಕ್ಷಣಗಳು ನಮ್ಮ ಕಣ್ಣಿನಲ್ಲ ಬಿಟ್ಟಿದ್ರೆ ನೆಕ್ಸ್ಟ್ ನಾವು ಇದನ್ನೇ ಬೀಜಕ್ಕೆ ಮಡಿಕೊಂಡು ಅಂತ ಹೇಳಿದ್ದು ನಮ್ಮ ಓರಿಗೆ ಸುಮಾರು ಜನ ಇಲ್ಲ ಅದೇ ಮಡಿಗಿನ ಮೇಲೆ ಅದನ್ನೇ ಇದು ಈ ಭೀಷ್ಮ ಅಂತ ಯಾಕೆ ಹೆಸರಿಟ್ಟಿದ್ರು ಅಂದ್ರೆ ಇದಕ್ಕೆ ಹೋರಿಗಳಿಗೆಲ್ಲ ಒಂದತರ ಹೆಡ್ ಇದ್ದಂಗ ಇದೆ ಓಕೆ ಬೀಜದ ಹೋರಿಗಳಿಗೆಲ್ಲ ಬಹಳ ಸ್ಮೂತ್ ಲಕ್ಷಣ ಇದು ಇದೆ ಆಮೇಲೆ ನಡೆ ನುಡಿ ನೋಡಿ ನೀವು ಒಂದ್ಸಾರಿ ಇದು ಬೇಬಿ ಜಾತ್ರೆ ಹೊಡೆದಾಗ ಬಹಳ ಶಿಸ್ತಿನಾಗಿ ಹೋಗಿ ನಡ್ಕೊಂಡು ಬಂತು ಒಬ್ಬರೇ ಹೊಡ್ಕೊಂಡು ಹೋದ ನೋಡಿ ಬೇಕಾದ್ರೆ ನಾನು ಹೊಡೆದ್ರು ಕೂಡ ಏನು ಹೊಡ್ಕೊಂಡು ಹೋಗ್ಬಾರದ ಒಬ್ಬರೇ ತುಂಬಾ ಶಿಸ್ತು ಅಂತ ಹೇಳ್ತಾ ಇದ್ದಾರೆ ಓರಿಗಳಿಗೆಲ್ಲ ಹೆಡ್ ಭೀಷ್ಮ ಹಾಗಾಗಿ ಭೀಷ್ಮ ಅಂತ ಹೆಸರಿಟ್ಟಿದ್ದಾರೆ ಕೊಂಬು ಸ್ವಲ್ಪ ಏಟ್ ಮಾಡ್ಕೊಂಡಿದೆ ಬರ 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 ನೋಡಿ ಆ ರೋಡಲ್ಲಿ ಇಡೀರಿ ಗೊತ್ತಾಗುತ್ತೆ ನಿಧಾನ ಬರ ಅದಣ್ಣ विशेष अंतंद्रे बाई विशेष अंतंद्रे ಭೀಷ್ಮ ಅಂತ ಹೇಳ್ತಿದ್ರು ಇದಕ್ಕೆ ಓಕೆ ಈ ಓರಿಗಳಿಗೆಲ್ಲ ಭೀಷ್ಮ ದೊಡ್ಡ ಕುರುಕ್ಷೇತ್ರದಲ್ಲಿ ಯಾವ ರೀತಿ ಭೀಷ್ಮ ಇರ್ತಾರೋ ಇಲ್ಲಿ ಹಾಗೆ ಇದು ಕೂಡ ಇದು ಬೇಬಿ ಜಾತ್ರೆಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿತ್ತು ಇದು ಕೂಡ ಓಕೆ ಭೀಷ್ಮ ಇದು ಈಗ ಒಂದು 7 ತಿಂಗಳಾಗಿರಬೇಕು 7 8 10 ತಿಂಗಳೇ ಆಗಿದೆ ಇದಕ್ಕೆ ಓಕೆ ಹಾ ಇದು ಇದು ಪುಣ್ಯ ಅಂತ ಹೇಳಿ ಹೆಸರು ಚೆನ್ನಾಗಿದೆ ಪುಣ್ಯ ಪುಣ್ಯ ಅಂತ ಹೇಳಿ ಇದು ಕುನ್ಮುದ್ದಳ್ಳಿ ಅಂತ ಬರ್ತದೆ ಆ ಊರಿಂದ ಹಿಡ್ಕೊಂಡು ಬಂದಿದೆ ಈಗ ಇದಕ್ಕೆ 6 ತಿಂಗಳು हाल कुड़ीता नम बंदमे ताय अलग इन आर तिंगल करवी आर ऐल बिंदी इत पुण्य अंत करू कर बीज दरते गंड करु नम ऊरी नम मन बंद मेल हटिता एर तिंग आगे बनी हूल हाँ स्वल नोड़ गंत नोड़ नोल कमिंगे मंड्या सलेक्ट मे ಒಂದು ಲಕ್ಷ 95000 ರೂಪಾಯಿ ಇದು ಇದು ಉದ್ದಾಪನ್ನ ಏನೀಗ ನಮ್ಮ 6 ತಿಂಗಳು ಕರು ಇದೆ ಆವ ನಾನು ತಂದಾಗ ಇದು 6 ತಿಂಗಳು ಆಗಿತ್ತು ಇದು ನಮ್ಮ ಮನೆ ಬಂದು 3 ತಿಂಗಳು ಆಗಿದೆ ಈಗ ಹೆಚ್ಚು ಕಮ್ಮಿ 9 ತಿಂಗಳು ಕರು ಇದೆ 9 ತಿಂಗಳು ಕರು ಆಗಲೇ ಅಷ್ಟು ಹೈಟ್ ಇದೆ ಅದು ಆ ಇದು ನೋಡಿ ಎಷ್ಟು ಹೈಟ್ ಇದೆ ಹೌದು ಎಷ್ಟು ಹೈಟ್ ಇದೆ ಏಯ್ ಇರ ಏನು ಮಾಡಲ್ಲ ಇದು ಮೂಗು ದಾರಕ್ಕೆ ಸ್ವಲ್ಪ ಅಳ್ಕಿಸುತ್ತದೆ ಓರಿ ಮಾತ್ರ ಬಹಳ ಚೆನ್ನಾಗಿದೆ ಹೈಟ್ ಉದ್ದ ಚೆನ್ನಾಗಿದೆ ಇದು ಓರಿಗೆ दिस रूपये ट्रांसपोर्टेशन न्यू कमिंग दिस हमारी बार जन
ಇದು ಮಾಗಡಿ ತಾಲ್ಲೂಕು ರಾಜಣ್ಣ ಅಂತ ಹೇಳಿ ಅಲ್ಲ ಜೈರಾಮಣ್ಣ ಅಂತ ಹೇಳಿ ಅವರ ತವಿಂದ ಇಟ್ಕೊಂಡು ಬಂದಿದೆ ಇದಕ್ಕೆ ನೋಡಿ ಎಷ್ಟು ರೇಖೆ ಇದೆ ಅಂತಂದ್ರೆ ಎರಡೇ ಕಣ್ಣಿನ ಮೇಲೆ ರೇಖೆ ಇರ್ತಕ್ಕಂತದ್ದು ಓಕೆ ಇದು ಒಳ್ಳೆ ತಳಿ ಇದು ಹಾ ಬೀಜದವರಿಗೆ ಒಳ್ಳೆ ತಳಿ ನಾನು ಇಟ್ಕೊಂಡು ಬಂದೆ ಒಂದೂವರೆ ತಿಂಗಳು ಆಯ್ತು ಇದರದು ಲಕ್ಷಣಗಳು ಏನಪ್ಪಾ ಅಂದ್ರೆ ನೋಡಿ ಈಗ ನಾವು ಕರು ಹಿಡ್ಕೊಂಡು ಬಂದ್ವಲ್ಲ ಆರು ತಿಂಗಳದು ಅದಕ್ಕೆ ಏನು ಲಕ್ಷಣಗಳು ಇದೆಯೋ ಅದಕ್ಕೇನು ಲಕ್ಷಣ ಏನೇನಿದೆಯೋ ಅದಕ್ಕಿನ್ನ ಸಾಮ್ರಾಟಿಗೆ ರೋಗ ಲಕ್ಷಣ ಹೌದು ಇದಕ್ಕೂ ಕೂಡ ಅಷ್ಟೇ ಇದೆ ನೋಡಿ ಒಂದೇ ಮೂರೇ ರೇಖೆ ಒಂದು ಎರಡು ಮೂರೇ ರೇಖೆ ಇದು ಕೂಡ ಒಳ್ಳೆ ಬಿತ್ತನೆ ಕರ ಆಗುತ್ತೆ ಈಗ ನಮ್ಮ ಮನೆ ಬಂದು ಒಂದೂವರೆ ತಿಂಗಳು ಆಯ್ತು ಒಂದು ಹತ್ತು ಹದಿನೈದು ಒಂದು ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ಪರ್ಚೇಸ್ ಮಾಡಿರೋವಲ್ಲ ಒಳ್ಳೊಳ್ಳೆ ಓರಿ ಸೆಲೆಕ್ಟ್ ಮಾಡಿ ಹಾಕೊಂಡಿದ್ವಿ ಸರ್ ನೀವು ಓರಿ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾ ನೋಡಿ ಎಲ್ಲ ಹುಷಾರಾಗಿ ಸೆಲೆಕ್ಟ್ ಮಾಡ್ತೀರಾ ಅಂತ ತಲೆ ಟೈಮ್ ತಗೊಂಡು ಹೌದು ಮೇಡಂ ನಾನು ಹೋಗಿ ಬರೋದು ನೋಡೋದು ಇಲ್ಲ ನನಗೆ ಇಷ್ಟ ಆಯ್ತಂದ್ರೆ ಓರಿ ನೋಡ್ತೀನಿ ಹಾಗೆ ಇಟ್ಕೊಂಡು ಅವ್ರಿಗೆ ನೋಡಿ ಈಗ ಅದಕ್ಕೆ ಆರೂವರೆ ತಿಂಗಳು ಎರಡು ತಿಂಗಳು ಈ ಕಡೆ ಬಾಲ ನೋಡಿ ಎಷ್ಟು ಲಕ್ಷಣ ಇದೆ ನೋಡಿ ಹೌದೌದು ಸಾಮ್ರಾಟ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಎರಡರಲ್ಲಿ ಯಾವ ಚೆನ್ನಾಗಿದೆ ಸರ್ ಈಗ ಸಾಮ್ರಾಟ್ ಇದಕ್ಕಿನ್ನ ಉದ್ದಪನ್ನ ಬೆಳೆದ್ಬಿಡ್ತದೆ ನೋಡಿ ಇದು ಯಾವ ರೀತಿ ಅಂದ್ರೆ ಕೃಷ್ಣ ಅಲ್ಲಿ ಆಚೆ ಕಡೆ ಅವಲೇ ಸಣ್ಣ ಕೃಷ್ಣ ನೋಡಿದ್ವಲ್ಲ ಆ ಸಣ್ಣ ಕೃಷ್ಣ ಇದು ಎಲ್ಲ ಒಂದೇ ಬ್ರೀಡ್ ಅಲ್ಲಿ ಇದಾಗುವಂಥದ್ದು ಓಕೆ ಬ್ರೀಡ್ಗೆ ಆ ಸಣ್ಣ ಕೃಷ್ಣ ನೋಡು ಇದನ್ನು ನೋಡಿದಾಗ ಲಕ್ಷಣಗಳು ನೋಡಿ ಬಟ್ ಅದು ವಿಶೇಷವಾಗಿ ಆರು ತಿಂಗಳಿಗೆ ಏನಿನ್ನ ಎಂಟು ದಿವಸ ಇದೆ ಅದರದೇ ವಿಶೇಷ ಗುಣ ಇದಿದೆ ಇವೆಲ್ಲ ಹೊಸ ಇದಾಗಿದ್ದರಿಂದ ಒಂದು ಮೂರು ತಿಂಗಳು ಹದಿನೈದು ತಿಂಗಳು ಎರಡು ತಿಂಗಳು ಕೂಡ ಆಗಿದೆ ತಗೊಂಡಿವೆಲ್ಲ ನೋಡಿ ಇದು ಕೂಡ ಈ ಮಾಗಡಿ ತಾಲೂಕಿಂದ ಇದು ಕರು ಇದು ಇದು ಬಿತ್ತನೆವರೆಗೆ ಏ ಹೇ ಇರಾ 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 ಇಟ್ಕೋಬಾರ ಜನ ಇದನ್ನ ಇದು ಬಿತ್ತನೆವರೆಗೆ ಅಂತ ಜೋಡಿ ಹಾಕಿದ್ರೆ ಎರಡು ಓರಿ ನನ್ನ ಹತ್ರ ಅವೇ ಇವನ್ನ ಜೋಡಿ ಮಾಡೋಣ ಅಂತ ಇದ್ದೀನಿ ಓಕೆ ಇವೆರಡನ್ನ ಜೋಡಿ ಮಾಡೋಣ ಅಂತ ಇದ್ದೀನಿ ಸೊ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಈ ಕಡೆಗಳು ಈ ಕಡೆನೂ ಕೂಡ ಓರಿಗಳನ್ನ ಕಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಒಟ್ಟು ಮೂವತ್ತೆರಡು ಬೀಜದ ಓರಿಗಳನ್ನ ಸಾಕ್ತಾ ಇದ್ದಾರೆ ನಾವು ಓರಿಗಳು ನಮ್ಮವೆಲ್ಲ ನೋಡಿ ಈ ತರ ನಿಂತ್ಕೊಂತವೆ ಕೆಳಗಡೆ ನಿಂತ್ಕೊಳ್ಳೋದೇ ಇಲ್ಲ ನೋಡಿ ನಿಂತ್ಕೊಳ್ಳೋದಿಲ್ಲ ಎಲ್ಲ ಭೀಮ ಕಲ್ಸ್ಕೊಟ್ಬಿಟ್ಟ ನೀವು ಕೆಲ್ಲ ಸೊ ಏನಂತಂದ್ರೆ ಈ ಓರೆಗಳಲ್ಲೆಲ್ಲ ಒಂದು ಭೀಮ ಅಂತ ಒಂದು ಓರಿ ಇದೆ ಆ ಭೀಮ ಓರಿ ಏನಂತಂದ್ರೆ ಹಿಂಗ ಹತ್ತಿ ನಿಂತ್ಕೊಳತ್ತಂತೆ ಸೊ ಆ ಒಂದು ಗುಣ ಏನಂತಂದ್ರೆ ಇಲ್ಲಿರೋ ಎಲ್ಲ ಓರಿಗಳಿಗೂ ಬಂದ್ಬಿಟ್ಟಿದೆ ಸೊ ಏನಂದ್ರೆ ಅದ್ರ ಮೇಲೆ ಹತ್ತಿ ನಿಂತ್ಕೊಳತ್ತೆ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಇದು ನಾನು ಒಂದು ಐದು ಆರು ತಿಂಗಳು ಕರು ಹಿಡ್ಕೊಂಡ್ ಬಂದಾಗ ನಮ್ಮನೆಗೆ ಬಂದು ಒಂದು ಐದು ತಿಂಗಳು ಆಗಿದೆ ಈಗ ಒಂದು ಹನ್ನೊಂದು ತಿಂಗಳು ಒಳಗಡೆನೆ ಇದು ಈ ಓರಿ ಇದೇ ಅಲ್ವಾ ರಾಜಣ್ಣ ನಾವು ಇದರಿಂದ ಹುಡ್ಕೊಂಡು ಬಂದಿದ್ದು ಒಂದು ಓರಿ ಬೀಜದ ಕರು ಇದು ಕೊಟ್ಟವಲ್ಲ ಇವೆಲ್ಲ ನನ್ನ ಹತ್ರ ಇದು ಮಾಗಡಿ ಜಾತ್ರೆಗೆ ಇತ್ತು ಇದು ಇದು ಹೊಸದು ಇದೂ ಇದೇ ಅಲ್ವಾ ನಾವು ಇದರಿಂದ ಹುಡ್ಕೊಂಡು ಬಂದಿದ್ದು ಹೊಡ್ಕೊಂಬಂದು ಇದ್ರದ್ದೇನಪ್ಪ ಅಂದರೆ ಇದು ಹಾಲು ಇರಲಿಲ್ಲ ಇದ್ರ ತಾಯಿ ಇರಲಿಲ್ಲ ಸರಿ ನಾನು ಒಂದು ಓರಿನ ನಮ್ಮ ಆದಿಚಿನ ಚಿಗಿರಿ ಮಠಕ್ಕೆ ಬಿತ್ತನೆಗೆ ಅಂತೇಳಿ ಕಳಿಸಿದೆ ಆವಾಗ ಕುಂಬಳಗೋಡಿಗೆ ಅದನ್ನು ಓರಿ ಹಾಕ್ಬಿಟ್ಟು ಬರಬೇಕಾದ್ರೆ ಟೆಂಪೋ ನಮ್ಮದು ಖಾಲಿ ಬರ್ತಾ ಇತ್ತು ಒಂದು ಸಣ್ಣ ಕರು ಇದು ಮೇಯಿಸ್ತಾ ಇದ್ದ ಒಂದು ಹುಡುಗ ಏನಪ್ಪ ಕೊಡ್ತೀಯ ಇದನ್ನು ಅಂದೆ ಕೊಡ್ತೀನಿ ಸ್ವಾಮಿ ಇಟ್ಕೊಂಡು ಹೋಗಿ ಅಂದ ಏನಪ್ಪ ಇದು ಹಿಂಗೆ ಅದು ಆ ಊರ್ನವ್ರು ಅಂದರು ಈ ಕರ ಯಾಕೆ ತಗೊಂಡೋಗ್ತಾನೆ ಈ ಅಪ್ಪ ಹಿಂಗೆ ಅಲ್ಲಾಡ್ತದೆ ಗಾಳಿ ಬಂದು ಬಿದ್ದೋತದೆ ಇದು ಬಿದ್ದೋಗುತ್ತೆ ಇದು ಅಂತಂದ್ರು ಇಲ್ಲಿ ಏನು ಕೊಡಬೇಕಪ್ಪ ಅಂದೆ ಸರ್ ಏನೇನ ಕೊಟ್ಟಿಟ್ಕೊಂಡೋಗಿ ಎಷ್ಟು ಕೊಡ್ಬೇಕು ಹೇಳಪ್ಪ ಅಂದೆ ಒಂದು 25,000 ರೂಪಾಯಿ ಕೊಡಿ ಸರ್ ಅಂದ್ರೆ ಇಲ್ಲಾಂದ್ರೆ ಆ ಕರು ಏನಾಗ್ತಿತ್ತು ಯಾರೋ ಇಟ್ಕೊಂಡು ಹೋಗಿ ಏನಾಗಿರೋದು ಗೊತ್ತಿಲ್ಲ ಅದು ಬಟ್ ನಾನು 25,000 ರೂಪಾಯಿ ಕೊಟ್ಟು ಕರು ಹಿಡ್ಕೊಂಬಂದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಈಗ ಇದು ಎಲ್ಲದಕ್ಕಿಂತ ಜಾಸ್ತಿ ಮೇವು ಮೇಯೋದ್ರಲ್ಲಿ ಹಾಲು ಕುಡಿಯೋದ್ರಲ್ಲಿ ಮೊಟ್ಟೆ ತಿನ್ನೋದ್ರಾಗೆ ತುಂಬಾ ಹೆಲ್ತಿ ಆಗಿ ಬಂದ್ಬಿಡ್ತು ಚೆನ್ನಾಗಿ ಬಂದ್ಬಿಡ್ತು ಇದನ್ನ ಮುಟ್ಟಕ್ಕೆ ಎಲ್ಲರೂ ಬಿದ್ದತ್ತದೆ ಗಾಳಿಗೆ ಅನ್ನೋದು ಅಷ್ಟೊಂದು ನಾವು ನೋಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಹೌದು ನಾವು ನೋಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಆಮೇಲೆ ಇದಂತೂ ಕಟ್ಟ ಅದು ಗೊಂತು ಉಣ್ ಕಟ್ರಿ ಇದು ಒಂದು 8 ದಿವಸ ಕರು ಇಡಬೇಕು ಓಕೆ ಹಾ
ಇದರ ತಾಯಿ ಇರಲಿಲ್ಲ ಹಿಡ್ಕೊಂಡು ಬಂದೆ ನಾನು ಯಾರನ್ನ ಕೇಳಿದೆ ಕೊಡ್ತೀರಾ ಅಂದೆ ಇದರ ಜೊತೆ ಒಂದು ಹಸುನು ಕೊಟ್ರು ಅವರು ಅದರ ಇದರ ತಾಯಿ ಇಲ್ಲದಕ್ಕೋಸ್ಕರ ಬರೆ ಹಾಲು ಹಾಕೊಂಡೆ ಸಾಕಿ ನನ್ನ ಮಗಳು ಮುದ್ದಾಗಿ ಸಾಕಿದೆ ಇದನ್ನ ಇದು ಚಿಕ್ಕಮ್ಮಿ ಒಂದು 6 ತಿಂಗಳು 7 ತಿಂಗಳು ಆಗಿದೆ ನಮ್ಮ ಮನೆಗೆ ಬಂದು ತುಂಬಾ ಪ್ರೀತಿ ಪಡ್ತಾಳೆ ನನ್ನ ಮಗಳು ಈ ಸಣ್ಣಕರು ಬಂದಾಗ 8 ದಿನ ಕರು ಇದು ತುಂಬಾ ಪ್ರೀತಿಯಿಂದ ಸಾಕಿದ್ರು ನನ್ನ ಮಗಳು ಇದನ್ನ ಇದು ಕೂಡ ಒಳ್ಳೆ ಗಟ್ಟಿ ಮುಟ್ಟಾಗಿ ಹುಟ್ಟಿದೆ ಪುಷ್ಟಿಯಾಗಿದೆ ಬಹಳ ಬಾರಿ ಇಲ್ಲಿ ರಜಣ್ಣ ಮುಟ್ಟು ಕಳೆ ಬರಬೇಕು ಒಳ್ಳೆ ಹಾ ನೋಡಿ ರೇಕು ಹಾ ಮುಖ ತುಂಬಾ ಕಳೆಯಾಗಿದೆ ಅಂತ ಹೌದು 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 ಲಕ್ಷಣ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಲಕ್ಷಣ ಚೆನ್ನಾಗಿದೆ ಸೋ ಅಂತಲಿ ನೋಡಬಹುದು ನೀವು ಮುಖ ತುಂಬಾ ಕಳೆ ಇದೆ ತುಂಬಾ ಲಕ್ಷಣ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮದಲ್ಲ ಇದಕ್ಕೆ ಮಾತ್ರ ವಿಶೇಷವಾಗಿ ಹಾಲನ್ನ ಗೊಡದಲ್ಲಿ ಹಾಕಲಿಲ್ಲ ಹಾ ಬಕೆಟ್ ನಲ್ಲಿ ಕರೆದಂಗೆ ಇಟ್ಬಿಟ್ರೆ 2 ಲೀಟರ್ 3 ಲೀಟರ್ ಹಂಗೆ ಕುಡಿಯೋದು ಈ ಕರ ಯಾರು ರಾಜಣ್ಣನೋ ಅಷ್ಟೇ ಬೇರೆಲ್ಲ ಒಂದು 2 2 ಲೀಟರ್ ಒಂದು ಲೀಟರ್ ಹಾಕ್ರಪ್ಪ ಅಂದ್ರೆ ನಾನು ಆ ಕಡೆ ಹೋದ್ರೆ ಸಾಕು ಇವರು ಯಾಮಾರ್ಸ್ಬಿಟ್ಟು ನನಗೇನೆ ಒಂದೊಂದು ಬಕೆಟ್ ಇಕ್ಬಿಡೋದು ಇದು ಅದು ಹಾಲಿನಿಂದನೇ ಕುಡಿದು ಬೆಳೆದಿರೋ ಕರ ಇದು ಕರ ಮೇವು ಪಾವು ಅದಕ್ಕಿಂತ ಜಾಸ್ತಿ ಹಾಲು ಕುಡಿದೆ ಬೆಳೆದದ್ದು ಇದು गुंपल तीन मुद्दे कटाता विशेष कोटगेरे कड़ीरी ದೊಡ್ಡಬಳ್ಳಾಪುರ ಗೋರಿಬಿಂದೂರು ಪಾವಗಡ ಮದಗಿರಿ ಕಡೆ ಈ ಒಂದು ಹೊರಿನ ಎಲ್ಲರೂ ಇಷ್ಟಪಡ್ತಾರೆ ಇದು ಸಿರಾ ಸೈಡ್ ಅಂತ ಹೇಳಿ ಈ ಹೊರಿನ ಕುಶಾಲನ ಎಲ್ಲರೂ ಇಷ್ಟಪಡ್ತಾರೆ ಈ ತಳಿ ನಮ್ಮ ಕಡೆಗಿನ ಆ ಭಾಗದಲ್ಲಿ 4-5 ತಾಲ್ಲೂಕಿನಲ್ಲಿ ಈ ತಳಿ ಕಂಡ್ರೆ ತುಂಬಾ ಹಸು ಸಾಕಾಣಿಕೆ ಮಾಡೋರು ನಾಟಿ ಹಸು ಕ್ರಾಸಿಂಗ್ ಮಾಡೋರು ಈ ಒಂದು ತಳಿನ ಕೇಳ್ತಾರೆ ಓಕೆ ಹಾ ಇದು ಇದು ಮಾಗಡಿ ತಾಲೂಕಿಂದ ಗೇರೆಳ್ಳಿ ಅಂತ ಹೇಳಿ ಓಕೆ ಹಾ ಗೇರೆಳ್ಳಿಲಿ ಇದನ್ನ ಇಡ್ಕೊಂಡು ಬಂದೆ ಹಾ ಕ್ರಿಕೋರಾಜ ಆಚೆಗಿದಿನ ಬರೋ ಗೇರೆಳ್ಳಿಲಿ ಇಡ್ಕೊಂಡು ಬಂದೆ 55000 ರೂಪಾಯಿ ಕೊಟ್ಟೆ ಈ ಕರುವಿಗೆ ನಾನು ಇಡ್ಕೊಂಡು ಬಂದಾಗ ಏ ಇಲ್ಲೇ ಇಡ್ಕೋ ಇಲ್ಲೇ ಇಡ್ಕೋ ಅಲ್ಲೇ ಇಡ್ಕೋ ಇದು ಕೂಡ ಹಾಲು ಕುಡ್ಕೊಂಡೇ ಬೆಳೆದಿದೆ ಇದು ಇದು ಕೂಡ ಹಾಲು ಕುಡ್ಕೊಂಡು ಬೆಳೆದೆ ಮತ್ತೆ ಇವೆಲ್ಲ ಈ ರೈಸ್ ಗೆ ಹೋಗೋದಕ್ಕೆ ಮಹಾರಾಷ್ಟ್ರಕ್ಕೆ ಮತ್ತೆ ತಮಿಳುನಾಡು ಒಂದು ಇದಕ್ಕೆ ಪುಷ್ಟಿಯಾಗಿರತಕ್ಕಂತ ಹೊರಿಗಳು ಓಟಕ್ಕೆ ಇವೆಲ್ಲ ಮಾಡ್ಸಿದ ಜೋಡಿ ಇದ್ದಂಗೆ ಹೊರಿಗಳು ಇವೆಲ್ಲ ಓಕೆ ಇದು ಎಲ್ಲ ಮುಟ್ಟು ರಾಜಣ್ಣ ಅದನ್ನ ಮುಟ್ಟು ಬಹಳ ಒಳ್ಳೆ ಇಂತ ಹೊರಿಗಳನ್ನ ಮಹಾರಾಷ್ಟ್ರದವರು ಮತ್ತೆ ಅವರು ಇಷ್ಟಪಟ್ಟುಬಿಡ್ತಾರೆ ಇದು ಅರ್ಚಿಕ್ರಳ್ಳಿ ರಾಮನಗರದ ಅರ್ಚಿಕ್ರಳ್ಳಿ ಹೊರಿನೇ ಇದರು ನಾನು ತಗೊಂಡಾಗ 1.5 ಕ್ಕೆ ತಗೊಂಡಿದ್ದೆ ಇಲ್ಲ ಇದು 1.5 ಕ್ಕೆ ತಗೊಂಡಿದ್ದೆ ಇದು 2 ಲಕ್ಷ ಇದೆ ಅದು 2 ಹಾಕಿದೆ ಅಲ್ಲೋ ಆ 2 ಅಲ್ಲೋ ಸ್ವಲ್ಪ ಇದು ಮಾಡ್ರೆ ಒಳ್ಳೆದಕ್ಕೆಲ್ಲ